ನಾವೇನು ನಾವು ಮಾಡ್ತೀವಿ ನೋಡ್ರಿ, ನಾವು ಮಾಡಿದಷ್ಟು ಯಾರು ನೀವು ಮಾಡಲಿಲ್ಲ. ನಾವು ಕಾಂಗ್ರೆಸ್ ಸರ್ಕಾರ, ಕೇಂದ್ರ ಆಗ್ಲಿ, ರಾಜ್ಯ ಎಲ್ಲ ಮಾಡ್ತೀವಿ. ನಾವು ಈಗ ಖಂಡಿಸ್ತಾ ಇದ್ದೀವಿ, ಆತರ ಘಟನೆ ಖಂಡಿಸ್ತಾ ಇದ್ದೀವಿ. ನಾವು ಈಗ ಮಾಡಲಿಲ್ಲ, ನೀವು ಟ್ರೈನಿಂಗ್ ತಗೊಂಡಿದ್ದು ತೀರ್ಥಹಳ್ಳಿ ಕಾನ್ಸ್ಟಿಟ್ಯೂನ್ಸಿ ಟ್ರೈನಿಂಗ್ ತಗೊಂಡು ಬಂದಿದ್ದು. ಅವಾಗ ಇವ್ರೇನ್ ಮಾಡ್ತಾ ಇದ್ರು, ಯತ್ನಾರ ಅವ್ರು ಮಾತಾಡ್ಲಿ, ಯಾರ ಕೈಲಿದೆ ಸರಿಗ ಸರ್ ತೀರ್ಥಹಳ್ಳಿನಲ್ಲಿ ಟ್ರೈನಿಂಗ್ ಹೆಂಗ್ ಕೊಡ್ತಿದ್ರು ಸರ್? ನಿಮ್ ಕಾನ್ಸ್ಟಿಟ್ಯೂನ್ಸಿ ನಲ್ಲೇ ಟ್ರೈನಿಂಗ್ ತಗೊಂಡ್ ಬಂದ್ರಂತಲ್ಲ. ಹೌದೌದು, ನೀವ್ ಯಾವ ಮಿನಿಸ್ಟರ್? ಹೌದು. ಮತ್ತೆ ಅವಾಗ ಏನ್ ಮಾಡ್ತಾ ಇದ್ರು? ಅವಾಗ ಎನ್ಐಎ ಯಾರ ಕೈನಲ್ಲಿದೆ ಸರ್? ಎನ್ಐಎ ಯಾರ ಕೈನಲ್ಲಿದೆ ಸರ್? ಹಿಡಿದು ಮತ್ತೆ ಜೈಲಿ ಹಾಕಿದ್ದೀವಿ. ಏನ್ ಮಾಡ್ತಾ ಇದ್ರು? ಏನ್ ವಿಚಿತ್ರ ಮಾತಾಡ್ತಾರೆ ಹಿಂಗ? ಆಯ್ತು ಮತ್ತೆ ನೀವ್ ಮಾತಾಡಿ ಹಿಂಗ. ಆಯ್ತಪ್ಪ, ಹೆಂಗ ಅವ್ರ ವೈಫಲ್ಯವನ್ನ ಹೇಳ್ಕೊಡ್ಲಿ, ನಮ್ಮ ಹೆಸರು ಯಾಕೆ ಹೇಳ್ತಾ ಇದಾರೆ? ಆಯ್ತು ಹೇಳ್ಕೊಳ್ಳಿ, ಅವ್ರ ವೈಫಲ್ಯವನ್ನ ಹೇಳ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ, ಕಾಂಗ್ರೆಸ್ ಯಾಕೆ ನೀವ್ ಕೂತ್ಕೊಳ್ಳಿ? ಅಲ್ಲಿಂದ ಬಂದಿ ನಿಮ್ಮ ಹತ್ರ ಬಂದಿದ್ದು, ನೀವೇನ್ ಮಾಡ್ತಾ ಇದ್ರಿ ಅಧ್ಯಕ್ಷರೇ? ಆದ್ರಿಂದ ನಾನ್ ಹೇಳೋದು, ಈ ತನಿಖೆಗೆ ಅಥವಾ ಅವನು ಹೇಳಿದ್ದನ್ನ ಇಲ್ಲಿ ಉಲ್ಲೇಖ ಮಾಡ್ಲಿಕ್ಕೆ ತಡೆಯೊಡ್ಡದಾದ್ರೆ ಈ ತನಿಖೆ ಎಲ್ಲಿವರೆಗೂ ಹೋಗ್ತದೆ? ಎಲ್ಲಿವರೆಗೂ ಹೋಗ್ತದೆ ಇದು? ಆ ವಿಚಾರಕ್ಕೆ ಇದು ಯಾವ ಮಾನಸಿಕತೆ ಹೇಳಿ? ಹಾಗಾಗಿ ಅವತ್ತು ತೀರ್ಥಹಳ್ಳಿಯವನಾಗಿರ್ಲಿ, ನನ್ನ ಮನೆಯವನಾಗಿರ್ಲಿ, ಪೊಲೀಸರಿಗೆ ಬಿಡ್ಲಿಲ್ಲ. ಪೊಲೀಸರು ಅವನ್ನ ಬದುಕಿಸಿದ್ರು. ಅವನ ಹಿನ್ನೆಲೆ ಏನು ಅಂತೇಳಿ ಲಕ್ಷಗಟ್ಟಲೆ ಖರ್ಚಾಯ್ತು ಸರ್ಕಾರಕ್ಕೆ ಅವತ್ತು ಆಸ್ಪತ್ರೆಯಲ್ಲಿ. ಯಾಕೆಂದ್ರೆ ಅದು ಬೇರ್ಮಟ್ಟ ತನಿಖೆ ಮಾಡಬೇಕು, ಅವನ್ನ ಹಿಡಿಬೇಕು ಅಂತೇಳಿ ಹೇಳಿ ನಮ್ಮ ಪೊಲೀಸರು ಮಾಡಿರ್ತಕ್ಕಂತ ತನಿಖೆ, ನಂತರ ಮಾಡದಿರ್ತಕ್ಕಂಥ ಎನ್ಐಎ ತನಿಖೆಯಿಂದ ಇವತ್ತು ಏನೇನು ಹೊರಗೆ ಬಂದಿದೆ. ನಾವು ಇದನ್ನ ಲಘುವಾಗಿ ತೆಗೆದುಕೊಳ್ತಕ್ಕಂಥದ್ದಲ್ಲ. ಒಬ್ಬ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ದ ಅಂದ್ರೆ ಅವನ ಹಿನ್ನೆಲೆ ಏನು ಅಂತ ಹೇಳಿ ಕೆದಕ್ಬೇಕಲ್ಲ. ಇಲ್ಲದೆ ಇದ್ರೆ ಅದು ಕೂಡ ಇಲ್ಲಿ ಇಲ್ಲಿ ಬಂದು ವಿಧಾನಸೌಧದ ಒಳಗಡೆ ಕೂಗ್ತಾನೆ ಅಂತ ಹೇಳಿದ್ರೆ ಈ ದೇಶದ ಅನ್ನ ತಿಂದು ಈ ದೇಶದ ಸೌಲಭ್ಯ ಪಡೆದು ಈ ದೇಶದ ಯುವಕರಿಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಅನ್ನಿಸ್ಬೇಕು ಅಂತ ಹೇಳಿ ಆ ಮಾನಸಿಕತೆ ನಿರ್ಮಾಣ ಆಗ್ತದಲ್ಲ. ನಾನು ಹೇಳೋದು, ಸರ್ಕಾರ ಬಂದ್ರ ಮೇಲೆ ತಾವು ಕೂಡ ಮೇಲೆ 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 ಎಲ್ಲೂ ಕೂಡ ಅವ್ರನ್ನ ಮಟ್ಟ ಹಾಕುವಂತ ಮಾತಾಡ್ತಾ ಇಲ್ಲ. ಇದರ ಪರಿಣಾಮವಾಗಿ ಇಡೀ ದೇಶ ರಾಜ್ಯದ ಉದ್ದಗಲಕ್ಕೆ ಇಂಥ ಶಕ್ತಿಗಳು ಇವತ್ತು ತಲೆ ಎತ್ತಿ ನಿಂತಿದ್ದಾವೆ. ಓಪನ್ ಆಗಿ ಹೇಳ್ತಾರೆ, ಪಾಕಿಸ್ತಾನ ಧ್ವಜ ಎಲ್ಲಿ ಬೆಳಗಾಂನಲ್ಲಿ ಆದಾಗ ಪಾಕಿಸ್ತಾನ ಧ್ವಜ ಆರಿಸ್ತಾರೆ, ಆರಿಸಿದ್ರು. ಹಾಗಾಗಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರು ಅನೇಕ ಕಡೆ. ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಏನಾಯ್ತು ಅಂತ ಹೇಳಿ ಗೊತ್ತಿದೆ ನಿಮ್ಗೆ? ಇಡೀ ಪೊಲೀಸ್ ಸ್ಟೇಷನ್ ಬೆಂಕಿ ಹಾಕಿ ಸುಟ್ರು, ನಿಮ್ದೇ ಪಕ್ಷದ ಶಾಸಕನ ಮನೆಗೆ ಬೆಂಕಿ ಹಾಕಿದ್ರು. ಆಸೇಫ್ ಆಯ್ತು ಅಂತ ಹೇಳ್ತಿದ್ರಿ ಅಂತ ಹೇಳಿ ನೀವು ಪತ್ರ ಕೊಡ್ತೀರಿ ಅಂದ್ರೆ ನಮ್ಮ ಪೊಲೀಸರ ನೈತಿಕ ಸ್ಥೈರ್ಯಗಳು ಕುಸ್ತೋಗ್ತವೆ. ಆಯ್ತು ಈಗ ಆಯ್ತು, ನಿಮ್ಗೆ ಚಾನ್ಸ್ ಕೊಡ್ತೇನೆ. ಮಾಡ್ತಿದ್ದಾರೆ ಶಾಂತವಾಗಿ, ತಮ್ಮ ವಿಷಯ ಪ್ರಸ್ತುತ ಮಾಡ್ತಿದ್ದಾರೆ. ಅಲ್ಲ ನೋಡಿ, ಶಾಂತವಾಗಿ ವಿಷಯ ಹೇಳ್ಬೇಕಾದ್ರೆ ಇವ್ರು ಯಾಕೆ ಮಾಡ್ತಾರೆ? ಆಯ್ತಪ್ಪ, ತಾವ್ ಹೇಳಿದ್ರಲ್ಲ ಈಗ ಅಧ್ಯಕ್ಷರೇ, ಇವತ್ತು ಇದರ ಪರಿಣಾಮ ನಾವು ವೋಟ್ ಬ್ಯಾಂಕಿನ ತುಷ್ಟೀಕರಣವ ಇನ್ಯಾವುದು ಮಾಡಿದ್ರೆ ದುಷ್ಟಶಕ್ತಿಗಳು ಇವತ್ತು ತಲೆ ಎತ್ತ. ಇದರ ವಿರುದ್ಧ ನಾವೆಲ್ಲ ಇಡೀ ಸದನ ಒಕ್ಕೋರ್ಲಿಂದ ಮಾತನಾಡುವಂತ ಕೆಲಸ, ಇವತ್ತು ಪ್ರಸ್ತಾಪ ಮಾಡುವಂತ ಕೆಲಸ ನಾವು ಮಾಡಿದ್ರೆ ಇಂಥ ದುಷ್ಟಶಕ್ತಿಗಳಿಗೆ ಒಂದು ಮೆಸೇಜ್ ಹೋಗುತ್ತೆ. ಇಲ್ಲದೆ ಇದ್ರೆ ಇದನ್ನ ತಡೆಗಟ್ಟೋದು ಮಾಡಿದ್ರೆ ನಮ್ಮ ಸಮರ್ಥಕರು ಇಲ್ಲೂ ಇದ್ದಾರೆ ವಿಧಾನಸೌಧದಲ್ಲಿ ಅಂತ ಅನ್ಸುತ್ತೆ. ನಮಗೆ ನಾಚಿಕೆ ಆಗ್ಬೇಕು, ಬಹಳ ಗಂಭೀರವಾಗಿ ತಗೊಂಡ್ಬೇಕಾಗ್ತದೆ ಇದನ್ನ. ಈ ದೇಶದ ಅಳಿವುಳಿವಿನ ಪ್ರಶ್ನೆ, ನಮ್ಮ ಬದುಕು ಸಾವಿ ಬದುಕಿನ ಪ್ರಶ್ನೆ. ಈ ದೇಶವನ್ನ ಸಮಗ್ರತೆ ಏಕತೆಯನ್ನ ಕೆದಕುವಂತವ್ರನ್ನ ಯಾವುದೇ ಕಾರಣಕ್ಕೆ ನಾವು ಬಿಡಬಾರದು. ಅದು ಯಾವ ಪಕ್ಷ ಇರಲಿ, ಯಾವ ಜಾತಿ ಇರಲಿ, ಯಾವ ಧರ್ಮ ಇರಲಿ, ಅದು ಯಾಕೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ ಸ್ವಾಮಿ, ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ. ಅಲ್ಲ ನಮ್ಗೆ ಇದು
ಇದುವರೆಗೂ ಅನುಮಾನ ಇರಲ್ಲ ನರೇಂದ್ರ ಸ್ವಾಮಿ ಅವ್ರ ಬಗ್ಗೆ. ಈಗ ಪದೇ ಪದೇ ಹಿಂಗ ಅಧ್ಯಕ್ಷನ್ ಮಾಡೋದು ನೋಡಿದ್ರೆ ಅವ್ರ ಬಗ್ಗೆ ಅನುಮಾನ ಶುರು ಆಯ್ತು. ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವ ಅನುಮಾನ ಶುರು ಆಗಿತ್ತು ಇವ್ರ ಬಗ್ಗೆ ಈ ರೀತಿ ಮಾತಾಡೋದು ನೋಡಿದ್ರೆ. ಆದ್ರಿಂದ ಅಧ್ಯಕ್ಷರೇ ನಾನು ಹೆಚ್ಚು ಹೇಳೋದಿಲ್ಲ. ನಿಮ್ಮ ಸರ್ಕಾರ ಬಂದ್ರ ಮೇಲೆ ಎಲ್ಲೋ ಒಂದ್ ಕಡೆ ಇದಕ್ಕೆ ಪ್ರಚೋದನೆ ಸಿಗ್ತಾ ಇದೆಯೇನೋ ಅನ್ನುವಂತ ಒಂದು ಭಾವನೆ ಹೊರಗಡೆ ಜನರಲ್ಲಿ ಬಂದಿದೆ. ನಾವು ಪಕ್ಷ ಬಿಡಿ ಬಂದಿದೆ. ಇದರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನ ತಗೊಂಡಕ್ಕಾಗಿರ್ತಕ್ಕಂಥದ್ದು ನಿಮ್ ಕರ್ತವ್ಯ. ನಿನ್ನೆ ಸಂಜೆ ಆಗಿರ್ತಕ್ಕಂಥದ್ದಕ್ಕೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಒಂದು ಕ್ಲಾರಿಫಿಕೇಶನ್ ಮಾಧ್ಯಮಕ್ಕೆ ಬಂದಿದೆ. ಅವನು ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕೂಗ್ಲಿಲ್ಲ ಅಂತ ಹೇಳಿ ಬಂದಿದೆ ಕ್ಲಾರಿಫಿಕೇಶನ್. ಮುಖ್ಯಮಂತ್ರಿಗಳ ಕಚೇರಿಯಿಂದ ಈ ಕ್ಲಾರಿಫಿಕೇಶನ್ ಮೀಡಿಯಾಕ್ಕೆ ಹೋಗ್ತದೆ ಅಂದ್ರೆ ಈಗ ನೀವು ಹೇಳ್ತೀರಿ ಇನ್ನು ತನಿಖೆ ಮಾಡ್ತೀವಿ ಅಂತ, FSL ರಿಪೋರ್ಟ್ ಬರಬೇಕು ಅಂತ. ಹಾಗಾದ್ರೆ ಅಷ್ಟರೊಳಗಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಹೇಗೆ ಸಂದೇಶ ಹೋಗುತ್ತೆ, ಏನ್ ಅನ್ಸುತ್ತೆ ಜನಕ್ಕೆ? ನಾನು ಹೇಳೋದು ಅಧ್ಯಕ್ಷರೇ, ಇದು ಈ ಮಾನಸಿಕತೆಯನ್ನ ಬಿಡಬೇಕು. ಈಗಾಗಲೇ ಸುನೀಲ್ ಕುಮಾರ್ ಅವರು ಹೇಳಿದ್ರು, ಧರ್ಮದ ಆಧಾರದ ಮೇಲೆ ದೇಶ ಇಬ್ಬಾಗ ಆಗಿದ್ದು, ಅದರಲ್ಲೇನು ಎರಡು ಮಾತಿಲ್ಲ. ಇವತ್ತು ಧರ್ಮದ ಆಧಾರದ ಮೇಲೆ ಊರೂರು ಇಬ್ಬಾಗಗಳಾಗ್ತಾ ಇದಾವೆ. ನಾವು ಒಟ್ಟಿಗೆ ಬದುಕುವಂತ ವಾತಾವರಣವನ್ನ ಸೃಷ್ಟಿ ಮಾಡುವಂತ ಕೆಲಸ ನಾವು ಮಾಡಬೇಕಾಗಿದೆ. ಈ ಕೆಲಸ ನಿಮ್ಮ ಸರ್ಕಾರ ಮಾಡಬೇಕು. ಇದ್ರ ಬಗ್ಗೆ ಬದ್ಧತೆ ಇರಬೇಕು. ಇದನ್ನ ತುಷ್ಟೀಕರಣ ಮಾಡಿ ನಿಮ್ಮ ರಾಜಕೀಯ ಲಾಭಕ್ಕೆ ಬಳಸ್ಕೊಳ್ಳುವಂತದ್ದು ಬಹಳ ದೊಡ್ಡ ಅಪರಾಧ ಮತ್ತು ದೇಶದ್ರೋಹದ ಕೆಲಸ ಆಗ್ತದೆ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೇನೆ.